ಸೊ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇದು ತುಂಬಾನೇ ಖುಷಿ ಪಡುವಂತ ವಿಚಾರ. ಇವತ್ತು ಕಲಿಯುಗದಲ್ಲಿ ತಂದೆ ತಾಯಿಗೆ ಅನ್ನ ಹಾಕೋಕೆ, ಅದು ಎತ್ತು ತಂದೆ ತಾಯಿಗೆ ಅನ್ನ ಹಾಕದೇ ಇರುವಂತ ಕಾಲ ಇದು. ಸೊ ತುಂಬಾ ಕಷ್ಟ ಆಗತ್ತೆ. ಬಟ್ ಆದ್ರೆ ಇವತ್ತು ನಿಜವಾಗ್ಲೂ ನಮ್ಮ ವಿನೋದ್ ಸರ್ ಎಲ್ಲಾ ಯುವಕರಿಗೂ ಮಾದರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಎತ್ತು ತಂದೆ ತಾಯಿನ ಬೀದಿ ಬಿಡುವಂತ ಕಾಲದಲ್ಲಿ ಅವರು ಇವತ್ತು ತನ್ನ ತಾಯಿ ತೀರೋದ ನಂತರನು ಕೂಡ ಅವ್ರಿಗೊಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ, ನಾನು ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಅವ್ರಿಗೆ ಕಲಿಯುಗದ ಶ್ರವಣ ಕುಮಾರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸರ್ಕಾರದಲ್ಲಿ ಇವಾಗ ನಾವು ಆಲ್ರೆಡಿ ಸಿನಿಮಾಗಳೆಲ್ಲ ನೋಡಿರ್ತೀವಿ, ತಂದೆಗೆ ತಕ್ಕ ಮಗ ಅಂತ ಒಂದಷ್ಟು ಸಿನಿಮಾಗಳನ್ನ ನಾವು ನೋಡಿದೀವಿ. ಇವರು ನಿಜವಾಗ್ಲೂ ತಾಯಿಗೆ ತಕ್ಕ ಮಗ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಹಳ ಖುಷಿಯಾಗುತ್ತೆ ನಮ್ಮಂತ ಯುವಕರಿಗೆ ಇವರು ಸ್ಫೂರ್ತಿ. ಈ ರೀತಿ ಎಲ್ಲರೂ ತಂದೆ ತಾಯಿನ ಪ್ರೀತಿಯಿಂದ ಗೌರವದಿಂದ ಗೌರವಿಸಿದ್ರೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಅನಾಥಾಶ್ರಮಗಳು ತಲೆ ಎತ್ತಿದ್ದಾವೆ, ಅದ್ರಲ್ಲಿ ನಂದು ಒಂದು. ಸೊ ಬರೋಬ್ಬರಿ 130-140 ಜನ ಅನಾಥಾಶ್ರಮದಲ್ಲಿ ಜೀವನ ನಡೆಸ್ತಾ ಇದಾರೆ. ಯಾಕೆ ಅಂದ್ರೆ ಮನೆಯಲ್ಲಿ ತಂದೆ ತಾಯಿನ ಮಕ್ಕಳು ನೋಡ್ಕೊಳ್ಳದೇ ಇರೋ ಕಾರಣ. ಸೊ ವಿನೋದ್ ಸರ್ ಎಲ್ಲರಿಗೂ ಒಂದು ಮಾದರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರಿದ್ದಾಗ ಯಾವ ರೀತಿ ಗೌರವಿಸ್ಬೇಕು, ಅವ್ರು ಹೋದ ನಂತರ ಅವ್ರು ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ಅವ್ರು ಇವತ್ತು ತೋರಿಸಿದ್ದಾರೆ. ಅವ್ರು ನಿಜವಾಗ್ಲೂ ಬಹಳ ಹೆಮ್ಮೆ ಅನ್ಸುತ್ತೆ ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ. ಮತ್ತೆ ಅವರು ನೀಲಾವತಿ ಅಮ್ಮವರ ಹೊಟ್ಟೆಲೆ ಹುಟ್ಟಲಿ, ಮತ್ತೆ ಕಲಿಯುಗದಲ್ಲಿ ಈ ತರದ್ದು ಪ್ರತಿಯೊಬ್ಬ ಯುವಕರಿಗೂ ಮಾದರಿ ಆಗೋ ಕೆಲಸಗಳು ವಿನೋದ್ ಸರ್ ಕಡೆಯಿಂದ ಆಗ್ಲಿ ಅಂತ ಆಶಿಸ್ತೀನಿ. ತುಂಬಾ ಖುಷಿ ಆಯ್ತು ಈ ಒಂದು ಜಾಗಕ್ಕೆ ಬಂದಿದ್ದು. ಇವತ್ತು ನಾನು ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಂಗ ಅನಿಸ್ತು, ಯಾಕಂದ್ರೆ ತಾಯಿಯೇ ಮೊದಲ ದೇವರು, ಬೇರೆ ಯಾರಿಲ್ಲ. ಎಲ್ಲಾ ಮುಕ್ಕೋಟಿ ದೇವರುಗಳು ತಂದೆ ತಾಯಿ ಪಾದದಲ್ಲೇ ಇದಾರೆ. ಯಾವ್ದಾವ್ದೋ ಕ್ಷೇತ್ರಗಳಿಗೆ ಹೋಗಿ ಆ ದೇವ್ರು ಎಲ್ಲಿದ್ದಾನೆ, ಈ ದೇವ್ರು ಎಲ್ಲಿದ್ದಾನೆ ಅಂತ ಹುಡ್ಕೋದ್ರ ಬದಲು ತಂದೆ ತಾಯಿಯಲ್ಲಿ ಎಲ್ಲಾ ದೇವರು ಇದಾರೆ. ಸೊ ಹಾಗಾಗಿ ಇವತ್ತು ನಾನು ಈ ಕ್ಷೇತ್ರಕ್ಕೆ ಕ್ಷೇತ್ರ ಅಂತಾನೆ ಕರಿಬೇಕು, ಅಲ್ಲಿ ಭೇಟಿ ಕೊಟ್ಟಿದ್ದು ಬಹಳ ಪುಣ್ಯ ಅಂತ ಭಾವಿಸ್ತೀನಿ. ಹಾಗೆ ವಿನೋದ್ ಅಣ್ಣ ಅವರು ನಮ್ಮ ಸ್ನೇಹಿತರು ಅಂತ ಹೇಳ್ಕೊಳ್ಳೋದಕ್ಕೆ, ನಮ್ಮ ತಂದೆ ಸ್ಥಾನದಲ್ಲಿ ನಿಂತು ಅವ್ರು ಗೌರವಿಸೋದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಆ ರೀತಿ ಕೆಲಸಗಳು ಎಲ್ಲರೂ ಮಾಡ್ಲಿ, ಮತ್ತೆ ಸಮಾಜಕ್ಕೆ ಮಾದರಿಯಾಗಿ ಬದುಕಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಹಾಗೆ ಅವರು ಕೂಡ ಸಮಾಜಕ್ಕೆ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ, ಅನಾಥಾಶ್ರಮಗಳಿಗೆ ಸಹಾಯ ಕೂಡ ಮಾಡ್ತಿದ್ದಾರೆ. ನಮ್ಮ ಆಶ್ರಮ ಕೂಡ ಸಾಕಷ್ಟು ಬಾರಿ ರೇಷನ್ ಅನ್ನ ಕಳ್ಸಿಕೊಟ್ಟಿದ್ದಾರೆ. ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ, ಆಯಸ್ಸು ಆರೋಗ್ಯ ಕೊಡ್ಲಿ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ವಿನೋದ್ ಅಣ್ಣ ಅವ್ರಿಗೆ ಒಳ್ಳೇದಾಗ್ಲಿ, ಕನ್ನಡಿಗರ ಆಶೀರ್ವಾದ ಸಿಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಹೌದೌದೌದು ಹೇಳಿದ್ರು. ಈಗ ಕಾರಣಾಂತರಗಳಿಂದ ನಮ್ಮಲ್ಲಿ ಎಲ್ಲ ಪೇಷಂಟ್ ಗಳಿರೋದ್ರಿಂದ ನಡ್ಕೊಂಡ್ ಬರಕ್ ಆಗದೆ ಇರುವಂತ ಕಂಡೀಷನ್ ಇರೋದ್ರಿಂದ ಸ್ವಲ್ಪ ಜನ ನಡೆಯಕ್ ಆಗುವಂತವ್ರನ್ನ ಮಾತ್ರ ನಾನು ಕರ್ಕೊಂಡು ಬಂದಿದ್ದೀನಿ. ಯಾವಾಗ್ಲೂ ಅಣ್ಣವ್ರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ, ತಾಯಿಯವ್ರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಹಾಗೆ ವಿನೋದ್ ಅಣ್ಣವರ ಪರವಾಗಿ ನಾವ್ ಯಾವಾಗ್ಲೂ ಜೊತೆಲಿ ನಿಂತ್ಕೋತೀವಿ. ತನ್ನ ತಮ್ಮನ್ ಸ್ಥಾನದಲ್ಲಿ ಯಾವಾಗ್ಲೂ ಜೊತೆಲಿ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕನ್ನಡಿಗರಿಗೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಯುವಕರಿಗೆ ಒಂದೇ ಮಾತು ನಾನು ಹೇಳಕ್ ಇಷ್ಟಪಡೋದು, ಸಾವಿರ ಉದಾಹರಣೆಗಳನ್ನ ಹೇಳೋ ಅವಶ್ಯಕತೆ ಇಲ್ಲ. ಸೊ ಒಂದೇ ಉದಾಹರಣೆ ವಿನೋದ್ ಸರ್ ಅಂತವ್ರನ್ನ ನೋಡಿ ಕಲಿಬೇಕಾಗತ್ತೆ ನಾವು. ಹಿಂದೆ ನಾವು ಉಲ್ಲೇಖದಲ್ಲಿ ನೋಡಿದಾಗೆ ಶ್ರವಣಕುಮಾರ್ ಅವರು ತನ್ನ ತಂದೆ ತಾಯಿನ ಬುಟ್ಟಿಯಲ್ಲಿ ಎತ್ಕೊಂಡು ಹೋದ್ರು ಅಂತ ಕೇಳ್ಪಟ್ಟಿದೀವಿ. ಆದ್ರೆ ಕಣ್ಣಾರೆ ನಾನು ನೋಡಕ್ ಆಗಿಲ್ಲ, ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ, ನೋಡಿರಲ್ಲ ಅನ್ಕೋತೀನಿ. ಸೊ ನಿಜವಾದ ಶ್ರವಣಕುಮಾರ ಇವತ್ತು ನಮ್ಗೆ ವಿನೋದ್ ಸರ್ ಅಂತ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ ಸರ್. ಬಹಳ ಹೆಮ್ಮೆ ಅನ್ಸುತ್ತೆ. ಇದು ಎಷ್ಟು ಜನ ಖುಷಿ ಕೊಡುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ನನಗಂತೂ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ನನ್ನ ಹೃದಯಕ್ಕೆ ತುಂಬಾನೇ ಖುಷಿ ಕೊಟ್ಟಿದೆ ಈ ತರ ಮಕ್ಕಳು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬ ತಂದೆ ತಾಯಿಗೂ ಸಿಗ್ಲಿ, ಮುಂದೆ ಕಲಿಯುಗ ಶ್ರವಣಕುಮಾರ ರಾಜ್ಯ ಆಗ್ಲಿ ಅಂತ ಭಾವಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್.